ಬೈಲಹೊಂಗಲ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆವರಣದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ಆಚರಿಸಿದರು. ಪತ್ರಿಕಾ ವಿತರಕರು ಪತ್ರಿಕೆ ಹಂಚುವುದರ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಾದ ಸುನೀಲ್ ತೇರ್ದಾಳ್ ಅವರು ಹೇಳಿದರು. ಪಟ್ಟಣದ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆವರಣದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ಅಂಗವಾಗಿ ಸೋಮವಾರ ನಡೆದ ಕಾರ್ಯಕ್ರಮದಲ್ಲಿ ಪತ್ರಿಕಾ ವಿತರಕರನ್ನು ಸತ್ಕರಿಸಿ ಅವರು ಮಾತನಾಡಿದರು. ಪತ್ರಿಕೆಗಳಲ್ಲಿ ಬಂದ ವರದಿಗಳನ್ನು ಮನೆ ಮನೆಗೆ ಪ್ರತಿದಿನ ತಪ್ಪದೇ ಮುಟ್ಟಿಸುವಂತಹ ಪತ್ರಿಕಾ ವಿತರಕರ ಸೇವೆ ಅನುಪಮವಾಗಿದೆ. ಇದೇ ರೀತಿ ತಮ್ಮ ವೃತ್ತಿಯನ್ನು ಮುನ್ನಡೆಸಿಕೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕೊಡುಗೆ ನೀಡಬೇಕು. ಸರ್ಕಾರ, ಖಾಸಗಿ ಸಂಸ್ಥೆ, ದಾನಿಗಳು ಪತ್ರಿಕಾ ವಿತರಕರ ಸೇವೆ ಗುರುತಿಸಿ ಗೌರವಿಸುವ ಕಾರ್ಯ ಆಗಬೇಕು ಎಂದರು. ವಿತರಕರಾದ ಕುಮಾರ್ ರಶ್ಮಿ ಅವರು ಮಾತನಾಡಿ, ಪ್ರತಿದಿನ ಬೆಳಿಗ್ಗೆ ಎದ್ದು ಚಳಿ, ಮಳೆ, ಗಾಳಿ, ಬಿಸಿಲು ಲೆಕ್ಕಿಸದೆ ಸುಮಾರು 45 ವರ್ಷಗಳಿಂದ ಪತ್ರಿಕೆ ವಿತರಕರಾಗಿ ಸೇವೆ ಮಾಡುತ್ತಿದ್ದೇವೆ. ಸರ್ಕಾರವಾಗಲಿ ದಾನಿಗಳು ಇದುವರೆಗೂ ಪತ್ರಿಕಾ ಏಜೆಂಟರ್ ವಿತರಕರ ನೋವು ನಲಿವುಗಳಿಗೆ ಸ್ಪಂದಿಸಿಲ್ಲ. ನಮ್ಮನ್ನು ಅಸಂಘಟಿತ ಕಾರ್ಮಿಕರು ಎಂದು ಗುರುತಿಸಿ ಸರ್ಕಾರ ಗೌರವಧನವನ್ನು ಕಲ್ಪಿಸಿಲ್ಲ. ಇಷ್ಟು ವರ್ಷಗಳ ನಂತರ ಉಜ್ಜೀವನ್ ಬ್ಯಾಂಕ್ನವರು ನಮ್ಮ ಸೇವೆ ಗುರುತಿಸಿ ಗೌರವ ಸಲ್ಲಿಸಿರುವುದು ಸಂತಸ ತಂದಿದೆ. ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಉಜ್ಜೀವನ್ ಬ್ಯಾಂಕ್ನ ಸವಲತ್ತುಗಳನ್ನು ಗ್ರಾಹಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ವಿತರಕರಾದ ಪ್ರಕಾಶ್ ಕಲಾದಗಿ, ಶರೀಫ್ ನದಾಫ್ ಅವರು ಮಾತನಾಡಿದರು. ಸಿಬ್ಬಂದಿಗಳಾದ ಸಿದ್ದಪ್ಪ ಏಣಿಗಿ, ಸಿದ್ದಪ್ಪ ಕಂಟಿ, ಸುನೀಲ್ ಗೊಂದ್ಲಿ, ಅಜರತ್ ನದಾಫ್, ಮಹಾದೇವ್ ಕೋಲ್ಕರ್, ಪ್ರಕಾಶ್ ಅಂಬಿಗೇರ್, ಈರಣ್ಣ ಬಡಿಗೇರ್, ಮಹಾಂತೇಶ್ ಗರ್ಜೂರ್, ಸೋಮೇಶ್ ಪೂಜೇರಿ, ಶಂಭು ಶೆಟ್ಟರ್ ಗ್ರಾಹಕರು ಉಪಸ್ಥಿತರಿದ್ದರು.